ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ನಾಲ್ಕು ಸಂಖ್ಯೆ ನೂರ ನಲವತ್ನಾಲ್ಕು ನಾನು ನಿಮಗೆ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಇಲ್ಲವೇ ಅಂಜದಿರಲಿ ಯೋಹನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಹೀಗೆ ವಿಪುಲವಾದ ಅನುಕಂಪ ಹಾಗೂ ಕೋಮಲತೆಯಿಂದ ನಮ್ಮ ಕರ್ತನು ಈ ಜೀವನದ ಕಡೆಯ ರಾತ್ರಿಯಲ್ಲಿ ತನ್ನ ಶಿಷ್ಯರ ಮೇಲೆ ತನ್ನ ಅಗಲುವಿಕೆಯ ಆಶೀರ್ವಾದವನ್ನು ತನ್ನ ಶಾಂತಿಯ ಸಂಪತ್ತನ್ನು ಸುರಿದನು ಅದೊಂದು ಅತ್ಯಂತ ಶ್ರೀಮಂತವಾದ ಮೃತ್ಯು ಪಾತ್ರವಾಗಿದ್ದು ಬೆಲೆ ಕಟ್ಟದ್ದಾಗಿದೆ ಇದು ಸಮಾಧಾನವುಳ್ಳ ಆತ್ಮದ ನಿಶ್ಚಿಂತತೆಯ ಮನಸ್ಸು ಹಾಗೂ ವಿಶ್ರಾಂತಿಯ ವಾಗ್ದಾನವಾಗಿದ್ದು ಆತನೇ ಸ್ವಾಧೀನಪಡಿಸಿಕೊಂಡಂತಹ ಸಮಾಧಾನವಾಗಿದೆ ಅಂದರೆ ದೇವರ ಸಮಾಧಾನವಾಗಿದೆ ಇದೇ ಸಮಾಧಾನವನ್ನು ತಂದೆಯೂ ಸಹ ಯಾವಾಗಲೂ ಆಸ್ವಾದಿಸುತ್ತಿದ್ದರು ಕೇಡಿನ ಅನುಮತಿಯುಂಟಾದ ಕೋಲಾಹಲದ ನಡುವೆಯೂ ಸಹ ಈ ಸಮಾಧಾನವಿತ್ತು ಆದರೆ ಇದನ್ನು ಅದೇ ಮೂಲದಿಂದ ಹೊಂದಲಾಗಿಲ್ಲ ಈ ಸಮಾಧಾನವು ಯಹೋನಲ್ಲಿಯೇ ಕೇಂದ್ರೀಕೃತವಾಗಿತ್ತು ಯಾಕೆಂದರೆ ಆತನು ತನ್ನಲ್ಲಿರುವ ಶಕ್ತಿಯ ಮತ್ತು ವಿವೇಕದ ಸರ್ವತ್ರಾಣವನ್ನು ಗ್ರಹಿಸಿಕೊಂಡಿದ್ದಾರೆ ಹೀಗಿರುವಾಗ ಕ್ರಿಸ್ತನ ಸಮಾಧಾನವು ತನ್ನಲ್ಲೇ ಕೇಂದ್ರೀಕೃತವಾಗಿರದೆ ದೇವರಲ್ಲಿ ಕೇಂದ್ರೀಕೃತವಾಗಿತ್ತು ಅದು ಹೇಗೆಂದರೆ ದೇವರ ಜ್ಞಾನ ಬಲ ಹಾಗೂ ಕೃಪೆಯಲ್ಲಿರುವ ನಂಬಿಕೆಯಿಂದಲೇ ಆಗಿತ್ತು ಹಾಗೆಯೇ ಒಂದು ವೇಳೆ ದೇವರ ಸಮಾಧಾನವು ನನ್ನ ಶಾಂತಿ ನಮ್ಮಲ್ಲಿದ್ದರೆ ಆತನರಂತೆ ನಂಬಿಕೆಯ ಮೂಲಕ ದೇವರಲ್ಲಿ ಕೇಂದ್ರೀಕೃತವಾಗಿರಬೇಕು ಆಮೇಲೆ